ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಇದನ್ನ ಮೂರನೇ ತರಗತಿಯ ಗಣಿತ ಅಧ್ಯಾಯ ಎರಡು ಸಂಖ್ಯೆಗಳ ಬಗ್ಗೆ ನಾವು ತಿಳಿತಾ ಇದೀವಿ. ನಾನು ಪ್ರಿವಿಯಸ್ ಕ್ಲಾಸ್ ನಲ್ಲಿ ಆಲ್ರೆಡಿ ಮೂರನೇ ತರಗತಿಯ ಅಧ್ಯಾಯ ಒಂದು ಏನು ಆಕೃತಿಗಳ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದೀನಿ. ಮೇಲೆ ಐಕಾಡ್ತಿರೋ ಮೂಲಕ ನೀವು ಆ ಒಂದು ವಿಡಿಯೋ ನೋಡಬಹುದು, ಇಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡಬಹುದು. ಹಾಗಾದ್ರೆ ನನ್ನ ಚಾನಲ್ ಮೊದಲೇ ಸರ್ ನೋಡ್ತಾ ಇರಾ, ಕೆಂಪು ಬಿಟ್ಟಿದ್ದಾರೆ ಸಬ್ಸ್ಕ್ರೈಬ್ ಚಾನಲ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆದಂತ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ಬರೋದು ಸಾಧ್ಯ. ಅದೇ ಚೆನ್ನಾಗಿ ಲೈಕ್ ಕೊಡೋದು ನೋಡಿ, ಲೈಕ್ ಕೊಡೋದ್ರ ಮೂಲಕ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಬರುತ್ತೆ. ಎರಡು ಸಂಖ್ಯೆಗಳು, ಈ ಒಂದು ಅಧ್ಯಾಯದಲ್ಲಿ ಸೊನ್ನೆಯಿಂದ 999 ಬರೆಯೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ. ಸರಿ, ನೀವು ಪ್ರಿವಿಯಸ್ ಕ್ಲಾಸ್ ನಲ್ಲಿ 1 to 99 ಬರೆಯೋದು ನೀವು ಕಲಿತಿದ್ರ, ಹಾಗಾದ್ರೆ ಮುಂದಕ್ಕೆ ನಾವು ಈ ಒಂದು ಕ್ಲಾಸ್ ನಲ್ಲಿ ಕಲಿತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಕ್ರಿಕೆಟ್ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದ್ರೆ, ಕ್ರಿಕೆಟ್ ನಲ್ಲಿ 100 ಗಳಿಸಿದ್ರೆ ಶತಕ ಅಂತ ಕರಿತೀವಿ, ಒಂದು ಶತಕ ಅಂತ ಕರಿತೇವೆ. ಇಲ್ಲಿ ರಾಹುಲ್ ದ್ರಾವಿಡ್ ಏನ್ ಮಾಡಿದಾನೆ, 94 ಹೊಡೆದಾನೆ. ಇವನ್ 100 ಹೊಡಿಬೇಕು ಅಂತಂದ್ರೆ ಎಷ್ಟು ರನ್ ಗಳ ಅವಶ್ಯಕತೆ ಇದೆ ಅಂತಂದ್ರೆ, 94 95 96 97 98 99 100 ಅಂದ್ರೆ ಎಷ್ಟು ಅವಶ್ಯಕತೆ ಇದೆ ಅಂದ್ರೆ 5, ಇದು ಒಂದು 6. ಎಷ್ಟು ಅವಶ್ಯಕತೆ ಇದೆ ಇಲ್ಲಿ? 6 ಅಂತ ಬರಿಬೇಕಾಗತ್ತೆ. ಸರಿನಾ, ಇಲ್ಲಿ ನೋಡಿ, ತೆಂಡೂಲ್ಕರ್ 92 ರನ್ಗಳು ನೋಡಿದಾನೆ. ಇಲ್ಲಿ ಶತಕ ಮಾಡ್ಬೇಕಂದ್ರೆ ಎಷ್ಟು ಬೇಕಾಗುತ್ತೆ? 8 ರನ್ಗಳು ಬೇಕಾಗುತ್ತೆ. 2 92 8 ಕೂಡಿಸಿದ್ರೆ ಎಷ್ಟಾಗುತ್ತೆ? 100 ಆಗುತ್ತೆ. ಅದ ನಂತರ ವೀರೇಂದ್ರ ಸೆಹ್ವಾಗ್ 95 ಹೊಡಿದಾನೆ, 5 ರನ್ ಕೂಡಿಸಿದ್ರೆ ಎಷ್ಟಾಗುತ್ತೆ? ಶತಕ ಆಗುತ್ತೆ, ಅಂದ್ರೆ 100 ರನ್ ಆಗುತ್ತೆ. ಇಲ್ಲಿ ಗೌತಮ್ ಗಂಭೀರ್ 98 ರನ್ ಗಳನ್ನ ಗಳಿಸಿದಾನೆ. ಶತಕ ಮಾಡ್ಬೇಕಾದ್ರಗಿನ 2 ರನ್ ಹೊಡೆದ್ರೆ ಸಾಕು, ಶತಕ ಆಗುತ್ತೆ. ಸುರೇಶ್ ರೈನಾ 88 ರನ್ ಗಳನ್ನ ಹೊಡೆದಿದ್ದಾನೆ, ಅದಾದ ನಂತರ 12 ರನ್ ಗಳನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ? 100 ಶತಕ ಆಗುತ್ತೆ. ಸರ್ ನಮ್ಮ ಮಕ್ಕಳೇ, ಹಾಗಾದ್ರೆ ಇಲ್ಲಿ 99 ಬಳಿಕ ಏನ್ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಆಮೆ ಮತ್ತು ಮೊಲೆ ತೋರಿಸ್ತಾ ಹೋಗ್ತಾ ಇದೆ ನೋಡಿ ಮಕ್ಕಳೇ, ಓಕೆನಾ. ಇಲ್ಲಿ 99 ಆದ ನಂತರ ಏನ್ ಬರುತ್ತೆ? 100 ಬರುತ್ತೆ. 101 102 103 104 105 106 107 108 ಹೀಗೆ ನೀವು ನಿಮ್ಮ ಹಿರಿಯರನ್ನ ಅಥವಾ ನಿಮ್ಮ ಅಣ್ಣ ಅಕ್ಕಂದಿರನ್ನ ಸಹಾಯ ಪಡೆದುಕೊಂಡು ಈ ಸಂಖ್ಯೆಗಳನ್ನ ಉಚ್ಚಾರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಸರಿನಾ, ಎಲ್ಲರಿಗೆ 200 200 ಅಂತ ಕರಿತೇವೆ, 200 ಅಂತ ಕರಿತೇವೆ, ಓಕೆನಾ. ಸರಿ, ಅದಾದ ನಂತರ ಏನ್ ಮಾಡ್ತೀರ, ಕೆಳಗಿನ ಸಂಖ್ಯಾ ಕೋಷ್ಟಕದಲ್ಲಿ 200 to 299 ಕ್ರಮವಾಗಿ ಬರೆಯಿರಿ ಅಂತ ಇದೆ. ಇಲ್ಲಿ ಏನಂದ್ರೆ 200 ಕೊಟ್ಟಿದ್ದಾನೆ, 201 ಕೊಟ್ಟಿದ್ದಾನೆ, 202 ಕೊಟ್ಟಿದ್ದಾನೆ. 202 ಅಂದ್ರೆ ಏನ್ ಬರುತ್ತೆ ಅಂದ್ರೆ 203 204. ನೀವೇನ್ ಮಾಡ್ತೀರ, ಪೆನ್ಸಿಲ್ ಅನ್ನ ಬಳಕೆ ಮಾಡಿ, ಪೆನ್ ಅನ್ನ ಬಳಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಾದ್ರೂ ತಪ್ಪಾದ್ರೆ ಏನಾಗುತ್ತೆ ಅಂತ ಮತ್ತೆ ಕೆಡಿಸ್ಲಿಕ್ಕೆ ಚೆನ್ನಾಗಿ ಕಾಣೋದಿಲ್ಲ, ಓಕೆನಾ. ಎರೇಸರ್ ಲಿ ನೀವು ಪೆನ್ಸಿಲ್ ಬರೆದ್ರೆ ಎರೇಸರ್ ನ ಕ್ಲೀನ್ ಮಾಡಿ ಮತ್ತೆ ನೀವು ಚೆನ್ನಾಗಿ ಬರಿಬೇಕಾಗುತ್ತೆ, ಓಕೆನಾ. ನಾನು ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅನ್ನೋದು ಪಕ್ಷವೇ ನಾನು ಪೆನ್ ಅನ್ನು ನಿಮಗೆ ಬಳಸ್ತಾ ಇದ್ದೀನಿ. ಇಲ್ಲಿ 204 ಆದ ನಂತರ 205 206 ಇದು 207 ಆಲ್ರೆಡಿ ಕೊಟ್ಟಿದ್ದಾನೆ, 208 ಈ ರೀತಿಯಾಗಿ ನೀವೇನ್ ಮಾಡ್ತೀರಾ, ಬರಿತಾ ಹೋಗಿ. ಎಲ್ಲಿಗೆ ಬರಿತಾ ಹೋಗ್ತೀರಾ? 299 ಬರೀರಿ, ಓಕೆ. ಅದಾದ ನಂತರ ಇಲ್ಲಿ 300 to 399 ಇಲ್ಲಿ 300 ಕೊಟ್ಟಿದ್ದಾನೆ, 301 ಕೊಟ್ಟಿದ್ದಾನೆ, 302 ಈ ಕಂಟಿನ್ಯೂಸ್ ಬರಿತಾ ಹೋಗಿ, ಓಕೆ. ಇಲ್ಲಿ 398 99 ಕಂಟಿನ್ಯೂಸ್ ಬರಿತಾ ಹೋಗಿ. ಅದಾ ನಂತರ 399 ಬಂದ ನಂತರ ಏನ್ ಬರುತ್ತೆ ಅಂದ್ರೆ ಇಲ್ಲಿ 400 ಬರುತ್ತೆ, ಓಕೆ. 401 402 403 404 ಈ ರೀತಿಯಾಗಿ ನೀವು ಬರಿತಾ ಹೋಗಿ. ಇಲ್ಲಿ 497 498 499 ಓಕೆ. ಅದಾದ ನಂತರ ಇಲ್ಲಿ ನೋಡಿ, 99 ಆದ ನಂತರ 499 ಆದ ನಂತರ 500 ಆಗುತ್ತೆ, ಓಕೆ. ಇಲ್ಲಿ 501 ಅಂತ ಬರಿತಾ ಹೋಗಿ, ಕಂಟಿನ್ಯೂಸ್ ಬರಿತಾ ಹೋಗಿ, ಓಕೆ. ಆದ ನಂತರ ಲೈನ್ ಬರಿದ ನಂತರ ಏನ್ ಮಾಡ್ತೀರಾ ಅಂತಾರೆ, ಇಲ್ಲಿ 595 597 598 599 ಬರೀ ಮುಂದಕ್ಕೆ ಏನಾಗುತ್ತೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾನೆ. 599 600 ಇಲ್ಲಿ ಕಂಟಿನ್ಯೂಸ್ ಬರಿತಾ ಹೋಗಿ. ಇಲ್ಲಿ ಬರೆದ ನಂತರ 692 ಆಯ್ತು, 693 694 695 696 697 698 699 ಓಕೆ. ಅದಾನಂತರ 699 700 ಬರುತ್ತೆ, 700 to 799 ಇಲ್ಲಿ ಬರಿತಾ ಹೋಗಿ. 95 796 797 798 799 ಅದಾನಂತರ 799 ಬರುತ್ತೆ, 800 ಬರುತ್ತೆ, ಓಕೆ. ಇವೆಲ್ಲವೂ ಮಾಡಕಲಕ್ಕೆ ನಿಮ್ಮ ಹಿರಿಯರ ಅಥವಾ ಪೇರೆಂಟ್ಸ್ ನ ಸಹಾಯ ಅಥವಾ ನಿಮ್ಮ ಅಣ್ಣ ಅಕ್ಕಂದ್ರೆ ಸಹಾಯ ತೆಗೆದುಕೊಂಡು ಬರಿತಾ ಹೋಗಿ. 898 ಆದ ನಂತರ 899
ಓಕೆ ಇಲ್ಲಿ ನೋಡಿ ಒಂಬೈನೂರು ಒಂಬೈನೂರ ಅಂದ್ರೆ ಏನಾಗುತ್ತೆ ಇಲ್ಲಿ ಅಂದ್ರೆ ಲಾಸ್ಟ್ ಗೆ ಬರಿತಾ ಬರಿತಾ ಬಂದಾಗ ಒಂಬೈನೂರ ತೊಂಬತ್ತೊಂಬತ್ತು ಆಗುತ್ತೆ. ನೋಡಿ ಇಲ್ಲಿ ತೊಂಬತ್ತೊಂಬತ್ತರಿಂದ ಪ್ರಾರಂಭವಾಗಿದ್ದು ಒಂಬೈನೂರ ತೊಂಬತ್ತೊಂಬತ್ತರ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ಬರೆಯೋದ್ರ ಮೂಲಕ ಮಾತ್ರ ಇದು ಬರುತ್ತೆ, ಇಲ್ಲಾಂದ್ರೆ ಬರೆಯೋದಿಲ್ಲ. ಅಕ್ಷರಗಳನ್ನ ಉಚ್ಚಾರಣೆ ಮಾಡಕ್ಕೆ ಹೇಳ್ತಾ ಬರೆಯಬೇಕು. ಒಂಬೈನೂರು ಒಂಬೈನೂರ ಒಂದು ಒಂಬೈನೂರ ಎರಡು ಈ ರೀತಿಯಾಗಿ ಹೇಳ್ತಾ ಹೇಳ್ತಾ ಬರೀಬೇಕು. ಹೇಳ್ತಾ ಹೇಳ್ತಾ ಬರೆದ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ ಮಕ್ಕಳೇ. ಓಕೆನಾ, ಇದು ಪ್ರಾಕ್ಟೀಸ್ ಮಾಡಿದ ನಂತರ ಏನಿದೆ ಅಂತಂದ್ರಿನ ಇಲ್ಲಿ ಬಿಡಿ ಹತ್ತರ ಇಲ್ಲಿ ನೂರ ಒಂದು ಕೈಲಿ ನೋಡಿ ತೋರಿಸಿದ್ರೆ ಏನಂದ್ರೆ ಸ್ಥಾನ ಬೆಲೆ ಬಗ್ಗೆ ತೋರಿದಾನೆ. ಬಿಡಿ ಹತ್ತು ನೂರು ಇಲ್ಲಿ ಏನಂದ್ರೆ ನೂರರ ಒಂದು ಕಟ್ಟಿದೆ ಆದ ಕಾರಣ ಒಂದು ಮಣಿ, ಇಲ್ಲಿ ನೂರ ಎರಡು ಕಟ್ಟಿಗಳಿವೆ ಆದ ಕಾರಣ ಎರಡು ಮಣಿ ಹಾಕಿದ್ದಾನೆ ನೂರರ ಸ್ಥಾನ ಬೆಲೆಯಲ್ಲಿ. ಇಲ್ಲಿ ನೂರರ ಮೂರು ಕಟ್ಟುಗಳನ್ನ ಹಾಕಿದ್ದಾನೆ ಆದ ಕಾರಣ ಇಲ್ಲಿ ಮೂರು ಮಣಿಗಳು ಹಾಕಿದ್ದಾರೆ. ನೂರ ಎಷ್ಟು ಒಂದೆರಡು ಮೂರು ನಾಲ್ಕು ನಾಲ್ಕು ನೂರುಗಳಿವೆ ಆದ ಕಾರಣ ನಾಲ್ಕು ಮಣಿಗಳನ್ನ ಹಾಕಿದ್ದಾನೆ ನೂರರಲ್ಲಿ. ಓಕೆನಾ, ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇವೆ, ನೂರರ ಕಟ್ಟುಗಳಷ್ಟಿವೆ, ಐದು ಐದು ಮಣಿಗಳನ್ನ ಹಾಕಿದ್ದಾನೆ. ಈ ರೀತಿಯಾಗಿ ಸೇಮ್ ಇಲ್ಲಿ ಆರು ಆರುನೂರು ಅಂದ್ರೆ ಆರುನೂರು ಅಂದ್ರೆ ಆರು ಕಟ್ಟುಗಳಿವೆ ಆರು ಮಣಿಗಳನ್ನ ಹಾಕಿದ್ದಾನೆ. ಇಲ್ಲಿ ಏಳ್ನೂರು ಕಟ್ಟುಗಳಿವೆ, ಇದು ಏಳು ಇದಾವೆ ಆದ ಕಾರಣ ಇಲ್ಲಿ ಏಳು ಮಣಿಗಳನ್ನ ಹಾಕಿದ್ದಾನೆ. ಇಲ್ಲಿ ಎಂಟು ನೂರು ಇವೆ, ಇನ್ನು ಎಂಟು ಮಣಿಗಳನ್ನ ಹಾಕಿದ್ದಾನೆ ನೂರರ ಒಂದು ಕಟ್ಟು. ಮತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂದ್ರೆ ಒಂಬೈನೂರು ಅಂದ್ರೆ ಒಂಬತ್ತು ಇಲ್ಲಿ ಒಂದು ನೂರು ನೂರು ಒಂಬತ್ತು ಕಟ್ಟುಗಳಿವೆ ಆದ ಕಾರಣ ಇಲ್ಲಿ ಒಂಬತ್ತು ಮಣಿಗಳನ್ನ ಹಾಕಿದ್ದಾನೆ. ಓಕೆ, ಇಲ್ಲಿ ಕೊಟ್ಟಿದ್ದಾನೆ ಒಂಬತ್ತು ನೂರು ಅಥವಾ ಒಂಬೈನೂರು ಅಂತ ಕರಿತೇವೆ. ಓಕೆನಾ, ಸರಿ ಹಾಗಾದ್ರೆ ನಾವು ಈಗ ಏನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಬಿಟ್ಟಿರುವ ಸಂಖ್ಯೆಗಳ ಹೆಸರು ಬರೆಯ ಅಂತ ಇದೆ. ಇಲ್ಲಿ ನೂರು ಕೊಟ್ಟಿದ್ದಾನೆ ಒಂದು ನೂರು ಅಂತ ಬರೆದಿದ್ದಾರೆ, ಒಂದು ನೂರ ತೊಂಬತ್ತೊಂಬತ್ತು ಇಲ್ಲಿ ಅಕ್ಷರಗಳಲ್ಲಿ ಬರೆದಿದ್ದಾರೆ. ಓಕೆನಾ, ಇಲ್ಲಿ ಯಾವ ಖಾಲಿ ಸ್ಥಳದಲ್ಲಿ ಏನಿದೆ ಇಲ್ಲಿ ನೋಡಿ ಇಲ್ಲಿ ಅಕ್ಷರ ಬರೆದಾನೆ ಎರಡು ನೂರ ತೊಂಬತ್ತೊಂಬತ್ತು ಅಂತ ಬರೆದಿದ್ದಾರೆ, ಆದ್ರೆ ನಾನು ಇಲ್ಲಿ ಅಕ್ಷರಗಳಲ್ಲಿ ಬರೆದಿದ್ದೇನೆ ಎರಡು ನೂರ ತೊಂಬತ್ತೊಂಬತ್ತು ಅಂತೇಳಿ. ಈ ರೀತಿಯಾಗಿ ನೀವು ಕೂಡ ಬರಿತಾ ಹೋಗಿ. ಅದಾದ ನಂತರ ಏನು ಕೊಟ್ಟಿದ್ದಾನೆ ಅದ್ರಿಗಿನ ಇಲ್ಲಿ ಆನೆ ಇದೆಯಲ್ಲ, ಆನೆ ಇಲ್ಲಿ ನೀರಡಿಕೆ ಆಗಿದಂತೆ, ಬಾಯಾರಿಕೆ ಆಗಿದೆ, ಆದ ಕಾರಣ ಕೊಳದಲ್ಲಿ ನೀರು ಕುಡಿಯಕ್ ಹೋಗ್ಬೇಕು. ಆದ ಕಾರಣ ಇಲ್ಲಿ ಸಂಖ್ಯೆಗಳು ಏನಿದೆ ಅಕ್ಷರಗಳಲ್ಲಿ ಬರಿತಾ ಹೋಗಿ. ನಾನು ಇಲ್ಲಿ ಒಂದು ಉದಾಹರಣೆ ನಾನು ತೋರಿಸಿದೆ, ನೂರ ಏಳು ಅಂತ ಬರೆದೇನೆ, ನೂರ ಏಳು ಅಂತ ಇಲ್ಲಿ ಬರೆದೇನೆ. ಇಲ್ಲಿ ಮುನ್ನೂರ ಇಪ್ಪತ್ತೈದು ಈ ಸಂಖ್ಯೆಗಳನ್ನ ಬರಿತಾ ಹೋಗಿ, ಅಕ್ಷರಗಳಲ್ಲಿ ಬರಿತಾ ಹೋಗಿ ಮಕ್ಕಳೇ. ಸರಿ, ಅದಾದ ನಂತರ ಇಲ್ಲಿ ನೋಡಿ ಇಲ್ಲಿ ಗೋವಿದೆ, ಇಲ್ಲಿ ಆಕಳಿದೆ, ಆಕಳ ಕರ ಇದೆ. ಈ ಕರ ಅನ್ನೋದು ಈ ಸಂಖ್ಯೆಗಳನ್ನ ಮೂಲಕ ನೀವು ಏನ್ ಮಾಡಬೇಕು ಇಲ್ಲಿ ಬರಿತಾ ಬರಿತಾ ಹೋಗ್ಬೇಕು. ಇಲ್ಲಿ ಒಂದು ಉದಾಹರಣೆ ತೋರಿಸಿದ್ದೇನೆ, ಒಂಬೈನೂರು ಅಂತಿದೆ, ಇಲ್ಲಿ ಒಂಬೈನೂರು ಇಲ್ಲಿ ಹೀಗೆ ಬರಿಬೇಕಾಗುತ್ತೆ. ಓಕೆನಾ, ಈ ಒಂದ್ರೆ ಒಂಬೈನೂರು ಟಚ್ ಮಾಡುತ್ತೆ, ಅದಾದ್ರೆ ನಾಲ್ಕು ನೂರ ಇಪ್ಪತ್ತು, ನಾಲ್ಕು ನೂರ ಇಪ್ಪತ್ತು ಟಚ್ ಆಗುತ್ತೆ, ಅಂದ್ರೆ ಏಳ್ನೂರ ಹದಿನೆಂಟು ಟಚ್ ಆಗುತ್ತೆ. ಯಾವ್ಯಾವ ಸಂಖ್ಯೆಗಳಿದೆ ಆ ಸಂಖ್ಯೆಗಳನ್ನ ಇಲ್ಲಿ ನಾನು ಇಲ್ಲಿ ಬರಿತಾ ಹೋಗಿದ್ದೀನಿ. ಅಕ್ಷರಗಳಲ್ಲಿ ಬರೆದರೆ ಈ ರೀತಿಯ ದಾರಿ ತೋರಿಸಿ ಇದನ್ನ ಆಕಳತ್ತ ಸೇರಿಸಬೇಕಾಗುತ್ತೆ ಈ ರೀತಿಯಾಗಿ. ಓಕೆನಾ ಮಕ್ಕಳೇ, ನೋಡಿ ಇವೆಲ್ಲ ಸಂಖ್ಯೆಗಳನ್ನ ಹೇಳ್ತಾ ಹೇಳ್ತಾ ಹೋಗಿ. ಸರಿ, ಹಾಗಂದ್ರೆ ಇಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಒಂದರ ಬಗ್ಗೆ ನಾವು ತಿಳಿತಾ ಹೋಗೋಣ. ಇಲ್ಲಿ ಎರಡು ಪಾಯಿಂಟ್ ಒಂದರಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಾರೀಗ, ಮೊದಲನೇದಾಗಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಬರೆ ಅಂತಿದೆ. ಏನೇನ್ ಸಂಖ್ಯೆ ಬಿಟ್ಟು ಹೋಗಿದೆ ಅಂತಕ್ಕಂಥದ್ದು ಇಲ್ಲಿ ಬರಿಬೇಕಾಗುತ್ತೆ. ನಾನು ಇಲ್ಲಿ ಉದಾಹರಣೆ ತೋರಿಸಿ ನೋಡಿ, ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಆದ ನಂತರ ನೂರು ಬರುತ್ತೆ, ನೂರ ಆದ ನಂತರ ಏನ್ ಬರುತ್ತೆ ನೂರ ಒಂದು ಬರುತ್ತೆ. ನೀವು ಪೆನ್ಸಿಲ್ ಇಂದ ಬರಿಬೇಕಾಗುತ್ತೆ. ಓಕೆನಾ ಮಕ್ಕಳೇ, ಇಲ್ಲಿ ಚೆನ್ನಾಗಿ ಕಾಣುತ್ತೆ ಅನ್ನೋದು ಕಾರಣ ನಾನು ಪೆನ್ ಬಳಸ್ತಾ ಇದೀನಿ. ನೂರ ಒಂದು ಆದ ತಕ್ಷಣ ನೂರ ಎರಡು ಬರುತ್ತೆ, ನೂರ ಮೂರು, ನೂರ ನಾಲ್ಕು ಹೇಳ್ತಾ ಹೇಳ್ತಾ ಬರ್ರಿ, ನೂರ ಐದು, ನೂರ ಆರು, ನೂರ ಏಳು, ಇದು ಆಲ್ರೆಡಿ ನೂರ ಎಂಟು ಅವ್ರು ಕೊಟ್ಟಿದ್ದಾರೆ. ಓಕೆನಾ, ಸರಿ, ಹಾಗಂದ್ರೆ ಎರಡನೇ ನೋಡೋಣ. ಎರಡನೇ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನೂರ ಇಪ್ಪತ್ತು ಕೊಟ್ಟಿದ್ದಾರೆ. ನೂರ ಇಪ್ಪತ್ತಾದ ನಂತರ ಏನ್ ಬರುತ್ತೆ ಅಂದ್ರೆ ನೂರ ಇಪ್ಪತ್ತೊಂದು, ನೂರ ಇಪ್ಪತ್ತೆರಡು, ನೂರ ಇಪ್ಪತ್ಮೂರು, ನೂರ ಇಪ್ಪತ್ನಾಲ್ಕು, ನೂರ ಇಪ್ಪತ್ತೈದು, ನೂರ ಇಪ್ಪತ್ತಾರು, ನೂರ ಇಪ್ಪತ್ತೇಳು, ನೂರ ಇಪ್ಪತ್ತೆಂಟು, ನೂರ ಇಪ್ಪತ್ತೊಂಬತ್ತು, ನೂರ ಮೂವತ್ತು. ಈ ರೀತಿಯಾಗಿ ಸಂಖ್ಯೆಗಳು ಕೊಡ್ತಾ ಇದ್ರೆ ನಾವು ಫಿಲ್ ಅಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನಾ ಆಲ್ರೆಡಿ ಇಲ್ಲಿ ಫಿಲ್ ಅಪ್ ಮಾಡಿದ್ದೀನಿ. ಓಕೆನಾ, ನೀವು ಬರೀ ಸ್ವಂತ ಬರೀ ಬರ ನಂತರ ಇಲ್ಲಿ ಕ್ರಾಸ್ ಚೆಕ್ ಮಾಡಿಕೊಳ್ಳಿ, ನೀವು ಕೂಡ ಕರೆಕ್ಟ್ ಬರೆದ್ರೆ ನಿಮಗೆ ಗೊತ್ತಾಗುತ್ತೆ. ಸರಿ, ಅದಾದ ನಂತರ ಇಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಒಂದರನ್ನು ನೋಡಿದ್ವಿ. ಈಗ ಎರಡು ರೋಮನ್ ಅಂಕಿ ಎರಡು ಬಗ್ಗೆ ನಾವು ನೋಡೋಣ. ಏನ್ ಕೊಟ್ಟಿದ್ದಾನೆ, ಕೆಳಗಿನ ಸಂಖ್ಯೆಯನ್ನು ಓದಿ ಪದಗಳಲ್ಲಿ ಬರೆ ಅಂತಿದೆ. ಉದಾಹರಣೆಗೆ ಇಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ, ನೂರ ಒಂದು ಕೊಟ್ಟಿದ್ದಾರೆ, ಇದೇ ನೋಡು ಒಂದು ನೂರ ಒಂದು ಅಂತ ಬರೆದಿದ್ದಾರೆ, ಅಕ್ಷರಗಳಲ್ಲಿ ಬರೆದಿದ್ದಾರೆ. ಓಕೆನಾ, ಸರಿ, ಹಾಗಾದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ ಮಕ್ಕಳೇ. ಸರಿ, ಇಲ್ಲಿ ಕೊಟ್ಟಿದ್ದಾನೆ ಮೊದಲನೇದು, ಇಲ್ಲಿ ನೋಡಿ ಎರಡು ನೂರ ಹದಿಮೂರು ಕೊಟ್ಟಿದ್ದಾನೆ. ನಾವು ಅಕ್ಷರಗಳಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ಎರಡು ನೂರ ಹದಿಮೂರು. ಓಕೆನಾ, ಇಲ್ಲಿ ಎರಡನೇದು ಕೊಟ್ಟಿದ್ದಾನೆ ನಾಲ್ಕು ನೂರ ಮೂವತ್ತೊಂಬತ್ತು. ಇಲ್ಲಿ ಬರಿಬೇಕಾಗುತ್ತೆ ನಾಲ್ಕು ನೂರ ಮೂವತ್ತೊಂಬತ್ತು. ಓಕೆನಾ,
ಈ ರೀತಿಯಾಗಿ ನೀವು ಬರಿತಾ ಹೋಗಬೇಕಾಗುತ್ತೆ. ಇಲ್ಲ ನಾನು ಕಂಟಿನ್ಯೂಷನ್ ಇಲ್ಲಿ ಬರೆದಿದ್ದೀನಿ 528 ಈ ರೀತಿಯಾಗಿ ಎಲ್ಲವರು ಬರಿತಾ ಹೋಗಿದ್ದೀನಿ. ನೀವು ಕೂಡ ಸ್ವಂತ ಬರ್ರಿ, ಒಂದ್ಸರಿ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಸರಿನಾ? ಸರಿ, ಅದಾದ ನಂತರ ನೋಡೋಣ ಇಲ್ಲಿ ರೋಮನ್ ಅಂಕೆ 3 ಏನ್ ಕೊಟ್ಟಿದ್ದಾನೆ ಅಂತಂದ್ರೆ ಪದಗಳಲ್ಲಿರುವ ಸಂಖ್ಯೆಗಳನ್ನು ಸಂಖ್ಯಾ ರೂಪದಲ್ಲಿ ಬರೆ ಅಂತಿದೆ. ಏನು ಅಂದ್ರಗಿನ ಇಲ್ಲಿ ಪದಗಳಲ್ಲಿ ಕೊಟ್ಟಿದ್ದಾನೆ, ನೀವೇನ್ ಮಾಡ್ಬೇಕು ಅಂದ್ರಗಿನ ಸಂಖ್ಯಾ ರೂಪದಲ್ಲಿ ಬರಿಬೇಕಾಗುತ್ತೆ. 100 ಉದಾಹರಣೆ ಒಂದು ಕೊಟ್ಟಿದ್ದಾನೆ, 100 196 ಅಂತ ಕೊಟ್ಟಿದ್ದಾನೆ, 196 ಇಲ್ಲಿ ಬರೆದಿದ್ದಾನೆ. ಓಕೆ, ಉದಾಹರಣೆ ತೋರಿಸಿದ್ದಾನೆ. ಮೊದಲನೇದು 348 ಅಂತಿದೆ, ಅಂದ್ರೆ 348 ನೋಡಿ ಅಕ್ಷರಗಳನ್ನ ಹೇಳ್ತಾ ಹೇಳ್ತಾ ಬರೆದ್ರೆ ಇಲ್ಲಿ ಅಕ್ಷರ ಬರಲಿಕ್ಕೆ ನಿಮಗೆ ಸುಲಭ ಆಗುತ್ತೆ, ಸಂಖ್ಯೆಯಲ್ಲಿ ಬರಲಿಕ್ಕೆ ಸುಲಭ ಆಗುತ್ತೆ. ಏನೇನದು 283 ಅಂತಿದೆ, 283 ಓಕೆನಾ. ಈ ರೀತಿಯಾಗಿ 517 834 725 ನೋಡಿ. ಓಕೆ, 679 ಇಲ್ಲಿ ಬರೆದಿದ್ದಾನೆ, 901 450 ಅಂದ್ರೆ 450 ಇಲ್ಲಿ ಬರೆದಿದ್ದಾನೆ. ಸರಿನಾ? ಓಕೆ, ಈ ರೀತಿಯಾಗಿ ನೀವು ಕೂಡ ಅಭ್ಯಾಸವನ್ನ ಬರೀ ಮತ್ತು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ಲೆಕ್ಕದಲ್ಲಿ ಈ ಒಂದು ಅಭ್ಯಾಸದಲ್ಲಿ ಏನಾದ್ರೂ ಡೌಟ್ ಇದ್ದಾಗ ನೀವು ಕಾಮೆಂಟ್ಸ್ಲ್ಲಿ ಕಾಮೆಂಟ್ ಮಾಡಿ ಖಂಡಿತ ನಿಮಗೆ ಉತ್ತರ ತಿಳಿಸಿಕೊಡ್ತೀನಿ ಅಂತ. ಈ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ, ಬಾಯ್ ಬಾಯ್.